ನಮಸ್ಕಾರ ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ ನಾನು ಅನುಷಾ ರಾಘವ್ ನೋಡೋಣ ಮೊದಲಿಗೆ ಮುಖ್ಯಾಂಶಗಳು ರೈಲು ಹಳಿ ಮೇಲೆ ಮರ ಬಿದ್ದಿದ್ದನ್ನು ಗಮನಿಸಿದ ಮಹಿಳೆಯೊಬ್ಬರು ಕೆಂಪು ಬಟ್ಟೆಯನ್ನು ಕೈಯಲ್ಲಿ ಪ್ರದರ್ಶಿಸಿ ಸಂಭವ್ಯ ರೈಲು ಅಪಘಾತವನ್ನು ತಪ್ಪಿಸಿರುವ ಘಟನೆ ಪಡೀಲ್ ಜೋಕಟ್ಟೆ ಮಧ್ಯೆಯ ಪಚ್ಚನಾಡಿ ಸಮೀಪ ಮಂದಾರದಲ್ಲಿ ಘಟನೆ ಕಡು ಬೇಸಿಗೆಯಲ್ಲಿ ಬತ್ತಲಾರಂಭಿಸಿವೆ ಕಾಸರಗೋಡು ಜಿಲ್ಲೆಯ ಜಲಾಶಯಗಳು ಸಂಪೂರ್ಣ ಬತ್ತಿ ಹೋದ ಪುತ್ತಿಗೆ ಅಂಗಡಿ ಮೊಗರು ಹೊಳೆ ಬಡವರ ಕಣ್ಣೀರು ಒರೆಸಿ ನೆಲ್ಲಿಕುನ್ನು ದಾರುಲ್ ಅಮಾನ್ ಲೈಬ್ರರಿ ಆಂಡ್ ರೀಡಿಂಗ್ ರೂಮ್ ಕಾರ್ಯಕರ್ತರು ಪವಿತ್ರ ರಂಜಾನ್ ನಲ್ಲಿ ಡಯಾಲಿಸಿಸ್ ರೋಗಿಗಳಿಗೆ ಸೇರಿದಂತೆ ಕ್ಲಬ್ ಕಾರ್ಯಕರ್ತರ ಸಹಾಯ ಹಸ್ತಗಳು ಮಂಜೇಶ್ವರ ಮಚ್ಚಂಬಾಡಿ ಬ್ರಾಂಚ್ ಮುಸ್ಲಿಂ ಲೀಗ್ ಸಮಿತಿಯು ಜಿಸಿಸಿ ಕೆಎಂಸಿಸಿ ಸಹಯೋಗದಲ್ಲಿ ಇಫ್ತಾರ್ ಕೂಟ ಶಾಸಕ ಎಕೆಎಂ ಅಶ್ರಫ್ ಉದ್ಘಾಟನೆ ವಾರ್ತೆಗಳು ವಿವರವಾಗಿ ರೈಲು ಹಳಿ ಮೇಲೆ ಮರ ಬಿದ್ದಿದ್ದನ್ನು ಗಮನಿಸಿದ ಮಹಿಳೆಯೊಬ್ಬರು ಕೆಂಪು ಬಟ್ಟೆಯನ್ನು ಕೈಯಲ್ಲಿ ಪ್ರದರ್ಶಿಸಿ ಸಂಭವ್ಯ ರೈಲು ಅಪಘಾತವನ್ನು ತಪ್ಪಿಸಿರುವ ಘಟನೆ ಪಾಟೀಲ್ ಜೋಕಟ್ಟೆ ಮಧ್ಯೆಯ ಪಚ್ಚನಾಡಿ ಸಮೀಪ ಮಂದಾರದಲ್ಲಿ ನಡೆದಿದೆ ಮಂಗಳೂರಿನ ಪಡೀಲ್ ಜೋಕಟ್ಟೆ ಮಧ್ಯೆಯ ಪಚ್ಚನಾಡಿ ಸಮೀಪ ಮಂದಾರದಲ್ಲಿ ಈ ಘಟನೆ ನಡೆದಿದೆ ಮಂಗಳೂರಿನಿಂದ ಮುಂಬೈಗೆ ಮತ್ಸ್ಯಗಂಧ ಎಕ್ಸ್‌ಪ್ರೆಸ್ ಕಂಕನಾಡಿ ಸ್ಟೇಷನ್ ನಿಂದ ಹೊರಟ ಸಮಯದಲ್ಲಾಗಿತ್ತು ರೈಲು ಹಳಿ ಮೇಲೆ ಮರ ಬಿದ್ದಿರುವುದು ಅಪಾಯವನ್ನು ತತ್ಕ್ಷಣವೇ ಗಮನಿಸಿದ ಸಮೀಪದ ನಿವಾಸಿ 70 ವರ್ಷ ಪ್ರಾಯದ ಚಂದ್ರಾವತಿ ಮನೆಗೆ ಓಡಿ ಹೋಗಿ ಅಲ್ಲಿದ್ದ ಕೆಂಪು ಬಟ್ಟೆ ತಂದು ಬೀಸಿದರು ಇದನ್ನು ಗಮನಿಸಿದ ಲೋಕೋ ಪೈಲಟ್ ರೈಲಿನ ವೇಗವನ್ನು ಕಡಿಮೆ ಮಾಡಿ ರೈಲನ್ನು ನಿಲ್ಲಿಸುವ ಮೂಲಕ ಸಂಭಾವ್ಯ ಅನಾಹುತವನ್ನು ತಪ್ಪಿಸಿದ್ದಾರೆ ಟ್ರೈನ್ ಬರುವ ಮುಂಚೆಲೇ ನಾನು ಎದ್ದಿದ್ದೇನೆ ಎದ್ದು ಮರ ಬಿತ್ತಲ್ಲ ಮರ ಬಿದ್ದಾಗ ನಾನು ಬಂದು ನೋಡಿದೆ ನಾನು ಮಲಗಲಿಕ್ಕೆ ಹೋಗುವಳು ಮಲಗಿದ್ರೆ ಏನು ಅದು ನನಗೆ ಗೊತ್ತಿರಲಿಲ್ಲ ಬಂದು ನೋಡುವಾಗ ಮರ ಬಿದ್ದು ಸೌಂಡ್ ಕೇಳಿದಲ್ಲ ಓಡಿಕೊಂಡು ಬಂದೆ ಬರುವಾಗ ಅದು ಅಡ್ಡ ಬಿದ್ದಿದೆ ಟ್ರೈನ್ ಇದು ಪಟ್ಟೆಗೆ ಎರಡು ಪಟ್ಟೆಗೆ ಬಿದ್ದಿದೆ ಇದರ ಗೆಲ್ಲಲ್ಲ ಆಚೆ ಇತ್ತು ಇದು ಈ ಮರ ಇದೆ ಪಟ್ಟೆಯಲ್ಲಿತ್ತು ಏನು ಮಾಡೋದಪ್ಪ ಭಗವಂತ ಅಂತ ಹೇಳಿಕೊಂಡು ನಾನು ಫೋನ್ ಮಾಡಿದಲ್ಲ ಮಗನಿಗೆ ಫಸ್ಟಿಗೆ ಓಡಿಕೊಂಡು ಪುನಃ ಬಂದೆ ಓಡಿಕೊಂಡು ಬಂದು ಏನು ಆಚೆ ನೋಡಿದೆ ಇದೊಂದು ಅಗ್ಗದಲ್ಲಿ ಇತ್ತು ಅಲ್ಲಿ ಹೊರಗೆ ಇದನ್ನು ಹಿಡ್ಕೊಂಡು ಸೌಂಡ್ ಕೇಳಿತ್ತು ಟ್ರೈನಿದು ಸೈನ್ ಕೇಳುವಾಗ ನನಗೆ ಎದುರಿಕೆ ಆಯಿತು ಈಗ ಏನು ಮಾಡೋದು ಅಂದು ಹೋಗಿ ನಾನು ಇದನ್ನು ಸರಿಯಾಗಿ ಬೀಜಿದೆ ಒಂದು 5 ನಿಮಿಷ ಬೀಜಿದೆ ಜೋರು ಹೀಗೆ ಹೀಗೆ ಮಾಡಿದೆ ಆವಾಗ ಬಂದು ಟ್ರೈನ್ ನಿಂತ ಅಲ್ಲಿ ಹೃದಯ ಶಸ್ತ್ರಚಿಕಿತ್ಸೆಯ ಬಳಿಕ ವಿಶ್ರಾಂತಿ ಪಡೆಯುತ್ತಿದ್ದ ಚಂದ್ರಾವತಿ ತಮ್ಮ ಸ್ವಂತ ಜೀವವನ್ನು ಲೆಕ್ಕಿಸದೆ ಅವರ ಮಧ್ಯಪ್ರವೇಶದಲ್ಲಿ ತಪ್ಪಿದ ಬಹುದೊಡ್ಡ ದುರಂತ ಇದಾಗಿದೆ ರೈಲು ಉತ್ತಮ ವೇಗದಲ್ಲಿ ಬಂದು ಹಳಿ ಮೇಲೆ ಬಿದ್ದಿದ್ದ ಮರಕ್ಕೆ ಡಿಕ್ಕಿ ಹೊಡೆದಿದ್ದರೆ ಇದು ದೊಡ್ಡ ಅಪಘಾತಕ್ಕೆ ಕಾರಣವಾಗುತ್ತಿತ್ತು ಹಳಿಯಲ್ಲಿದ್ದ ಅಡಚಣೆಯನ್ನು ತೆರವುಗೊಳಿಸಿದ ನಂತರ ರೈಲು 1 ಗಂಟೆ ತಡವಾಗಿ ಹೊರಟಿತು ನ್ಯೂಸ್ ಬ್ಯೂರೋ ಮಂಗಳೂರು ಕಡು ಬೇಸಿಗೆಯಲ್ಲಿ ಕಾಸರಗೋಡು ಜಿಲ್ಲೆಯಲ್ಲಿನ ಜಲಾಶಯಗಳು ಬತ್ತಲಾರಂಭಿಸಿವೆ ಪುತ್ತಿಗೆ ಅಂಗಡಿ ಮೊಗರು ಹೊಳೆ ಸಂಪೂರ್ಣ ಬತ್ತಿ ಹೋಗಿದೆ ಬೇಸಿಗೆ ಮಳೆ ಭಾರತೀತರಿ ಜಿಲ್ಲೆಯಲ್ಲಿ ತೀವ್ರ ಜಲಕ್ಷಾಮ ಎದುರಾಗಲಿದೆ ಬೇಸಿಗೆ ಆರಂಭಕ್ಕೂ ಮುನ್ನವೇ ಜಿಲ್ಲೆಯಲ್ಲಿ ಬಹುತೇಕ ಹೊಳೆಗಳಲ್ಲಿ ನೀರಿನ ಪ್ರಮಾಣ ಕಡಿಮೆಯಾಗತೊಡಗಿತ್ತು ಅಂಗಡಿ ಮೊಗರಿನ ಈ ಹೊಳೆ ಜನವರಿ ವೇಳೆಗೆ ಸಂಪೂರ್ಣ ಬತ್ತಿ ಹೋಗಿದೆ ಕಡು ಬೇಸಿಗೆಯಲ್ಲಿ ಹೊಳೆಯಲ್ಲಿ ನೀರು ಸಂಪೂರ್ಣ ಬತ್ತಿ ಹೋಗಿ ವಾಹನಗಳು ಸಂಚರಿಸುವ ರಸ್ತೆಯಾಗಿ ಮಾರ್ಪಟ್ಟಿದೆ ಹಗಲು ರಾತ್ರಿ ಎನ್ನದೆ ಹೊಳೆಯಿಂದ ಮರಳು ತೆಗೆದು ಹಾಗೂ ಆಸುಪಾಸಿನ ಗುಡ್ಡ ಜರಿದು ವ್ಯಾಪಕವಾಗಿ ಮರಳು ಸಾಗಾಟ ನಡೆಯುತ್ತಿದ್ದು ಜಲಮೂಲಗಳ ಮಾರಣನಾಶಕ್ಕೆ ಕಾರಣವಾಗಿದೆ ಹಿಂದೆಂದೂ ಇಂತಹ ಬರಗಾಲ ಎದುರಿಸದ ಈ ಭಾಗದ ಜನತೆ ಕುಡಿಯುವ ನೀರು ಹಾಗೂ ಕೃಷಿಗೆ ಬೇರೆ ಮೂಲಗಳನ್ನು ಅವಲಂಬಿಸಬೇಕಾಗಿದೆ ನೀರಿನ ಮೂಲಗಳೆಲ್ಲ ಬತ್ತಿ ಹೋಗುತ್ತಿರುವುದರಿಂದ ಈ ಭಾಗದಲ್ಲಿ ಕುಡಿಯುವ ನೀರಿಗೆ ಆಹಾಕಾರ ಉಂಟಾಗಿರುವುದಲ್ಲದೆ ಕೃಷಿಯು ನಾಶವಾಗಿದೆ ತಿಂಗಳ ಹಿಂದೆ ಜಲಸಮೃದ್ಧವಾಗಿದ್ದ ಈ ಹೊಳೆಯನ್ನು ಈಗ ಸಮೀಪದ ನಿವಾಸಿಗಳು ದಾಟಲಿರುವ ರಸ್ತೆಯಾಗಿ ಬಳಸುತ್ತಿದ್ದಾರೆ കമ്പറ പ്രദേശത്തുള്ളവർക്ക് കുടിക്കാൻ വെള്ളത്തിന് ഭയങ്കര ബുദ്ധിമുട്ട് പിന്നെ ഇപ്പോൾ ഞങ്ങളൊരു അവിടെ ഒരു ജില്ലാ പഞ്ചായത്തിൻ്റെ ഒരു റിങ് ഉണ്ടായിരുന്നു അത് ഞങ്ങൾ കുടിച്ചുകൊണ്ടായിരുന്നു ഇപ്പോൾ അതെല്ലാം പിന്നെ റോഡിൻ്റെ പണിയെടുക്കുമ്പോൾ പൈപ്പെല്ലാം എല്ലാം നശിച്ചിട്ട് പോയി ഇപ്പോൾ കുടിക്കാൻ വെള്ളമില്ല 5-6 പേർക്കാറ് ഭയങ്കര ബുദ്ധിമുട്ടിലാണ് വെള്ളത്തിന് എവിടെന്നും വെള്ളം എത്തിക്കാൻ പറ്റുന്നില്ല ಕೇರಳದ 44 ಹೊಳೆಗಳಲ್ಲಿ 12 ಹೊಳೆಗಳು ಕಾಸರಗೋಡು ಜಿಲ್ಲೆಯಲ್ಲಿವೆ ಅಂತರ್ಜಲದಲ್ಲಿ 90%ಕ್ಕಿಂತ ಅಧಿಕ ಉಪಯೋಗಿಸುವುದು ರಾಜ್ಯದ 3 ಬ್ಲಾಕ್ಗಳಲ್ಲಿ ಕಾಸರಗೋಡು ಒಳಗೊಂಡಿದೆ ಆದರೆ ಅಂತರ್ಜಲ ಮಟ್ಟ ಕುಸಿದಿರುವುದರಿಂದ ಸಂಕಷ್ಟದ ಹಂತದಲ್ಲಿದೆ ಕಾಸರಗೋಡು ಜಿಲ್ಲೆಯ ಹೊಳೆಗಳು
ಶೇಕಡಾ 90ಕ್ಕೂ ಹೆಚ್ಚು ನೀರು ಬಳಕೆ ಅಪಾಯಕಾರಿ ಪರಿಸ್ಥಿತಿಯಾಗಿದ್ದು ಅತಿಯಾದ ನೀರಿನ ದುರ್ಬಳಕೆ ತಡೆಯಲು ಎಚ್ಚರಿಕೆ ವಹಿಸಬೇಕು ಎಂದು ಅಂತರ್ಜಲ ಇಲಾಖೆ ಅಧಿಕಾರಿಗಳು ಎಚ್ಚರಿಸಿದ್ದಾರೆ ಜಲಮೂಲಗಳನ್ನು ಸಂರಕ್ಷಿಸಲು ವಿಶೇಷ ಯೋಜನೆಗಳನ್ನು ಜಾರಿಗೆ ತಂದರೆ ಮಾತ್ರ ಜಿಲ್ಲೆಯನ್ನು ಜಲಕ್ಷಾಮದಿಂದ ಹೊರತರಲು ಸಾಧ್ಯ ನ್ಯೂಸ್ ಬ್ಯೂರೋ ಕಾಸರಗೋಡು ಬಡವರ ಕಣ್ಣೀರು ಒರೆಸಿ ನೆಲ್ಲಿಕುನ್ನು ದಾರುಲ್ ಅಮಾಲ್ ಲೈಬ್ರರಿ ಆಂಡ್ ರೀಡಿಂಗ್ ರೂಮ್ ಕಾರ್ಯಕರ್ತರು ಪವಿತ್ರ ರಂಜಾನ್ ನಲ್ಲಿ ಡಯಾಲಿಸಿಸ್ ರೋಗಿಗಳಿಗೆ ಸೇರಿದಂತೆ ಕ್ಲಬ್ ಕಾರ್ಯಕರ್ತರ ಸಹಾಯ ಹಸ್ತಗಳು ಸಮಾಜದಲ್ಲಿರುವ ದೀನ ದಲಿತರ ಮತ್ತು ನಿರ್ಗತಿಕರ ಕಣ್ಣೀರೊರೆಸಲು ಈ ಬಾರಿ ಪವಿತ್ರ ರಂಜಾನ್ ನಲ್ಲಿ ನೆಲ್ಲಿಕುನ್ನು ಜಂಕ್ಷನ್ ನಲ್ಲಿರುವ ದಾರುಲ್ ಅಮಾಲ್ ಲೈಬ್ರರಿ ಆಂಡ್ ರೀಡಿಂಗ್ ರೂಮ್ ಕಾರ್ಯಕರ್ತರು ಮುಂದಾಗಿದ್ದಾರೆ ಇಬ್ಬರು ಡಯಾಲಿಸಿಸ್ ರೋಗಿಗಳಿಗೆ ಚಿಕಿತ್ಸಾ ಧನ 25 ಆರ್ಥಿಕ ಸಂಕಷ್ಟದಲ್ಲಿರುವವರಿಗೆ ಆರ್ಥಿಕ ನೆರವು ಹಾಗೂ 50 ಕುಟುಂಬಗಳಿಗೆ ಆಹಾರ ಕಿಟ್ ವಿತರಿಸಲಾಯಿತು ನೆಲ್ಲಿಕುನ್ನು ಜಂಕ್ಷನ್ ನಲ್ಲಿ ನಡೆದ ಕಾರ್ಯಕ್ರಮವನ್ನು ಶಾಸಕ ಎನ್ಹಿ ನೆಲ್ಲಿಕುನ್ನು ಉದ್ಘಾಟಿಸಿದರು ಕತೀಬ್ ಜೆಎಸ್ ಅಬ್ದುಲ್ ರಹಮಾನ್ ಮದನಿ ಪ್ರಾರ್ಥನೆಗೈದರು ದಾರುಲ್ ಅಮಾನ್ ಅಧ್ಯಕ್ಷೆ ಆಮಿ ಬೀಗಂ ಅಧ್ಯಕ್ಷತೆ ವಹಿಸಿದರು ಪ್ರಧಾನ ಕಾರ್ಯದರ್ಶಿ ಎನ್ಎ ಫೈಸಲ್ ಸ್ವಾಗತಿಸಿದರು ನಗರಸಭೆ ಅಭಿವೃದ್ಧಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಅಬ್ಬಾಸ್ ಬೀಗಂ ಹನೀಫ್ ನೆಲ್ಲಿಕುನ್ನು ಶಾಫಿ ತೇರ್ವೋದ್ ಎನ್ಎಂ ಜುಬೇರ್ ಟಿಎ ಮೊಹಮ್ಮದ್ ಕಲ್ಕಂಡಿ ಅಬ್ದು ತೈವಳಪ್ಪ ಅಬ್ದುಲ್ ರಹಮಾನ್ ಚಕ್ಕರ ಹಮೀದ್ ಬದರಿಯಾ ಕಮರುದ್ದೀನ್ ತಾಯಲ್ ಸಿದ್ದಿಕ್ ಮುಸ್ಲಿಯಾರ್ ಮೊಹಮ್ಮದ್ ಕಿಯೂರ್ ಇಸ್ಮಾಯಿಲ್ ಮಾಪಿಲ ಇಬ್ರಾಹಿಂ ಬೆನ್ಸಾರ್ ಎನ್ಎ ಮೊಹಮ್ಮದ್ ಅಲಿ ರೌಫ್ ಎಕ್ಸ್ಪ್ರೆಸ್ ಕೈಸ್ ಮೊಹಮ್ಮದ್ ಆದಿಲ್ ಅನಸ್ ಅಫ್ತಾಬ್ ಆದಿಲ್ ಮುಂತಾದವರು ಮಾತನಾಡಿದರು ನ್ಯೂಸ್ ಬ್ಯೂರೋ ನೆಲ್ಲಿಕುನ್ನು ಮಂಜೇಶ್ವರ ಮಚ್ಚಂಪಾಡಿ ಬ್ರಾಂಚ್ ಮುಸ್ಲಿಂ ಲೀಗ್ ಸಮಿತಿಯು ಜಿಸಿಸಿ ಕೆಎಂಸಿಸಿ ಸಹಯೋಗದಲ್ಲಿ ಇಫ್ತಾರ್ ಕೂಟವನ್ನು ಆಯೋಜಿಸಿತು ಶಾಸಕ ಎಕೆ ಅಶ್ರಫ್ ಉದ್ಘಾಟಿಸಿದರು ಜಿಸಿಸಿ ಕೆಎಂಸಿಸಿ ಮಚ್ಚಂಬಾಡಿ ಸಮಿತಿಯ ಕಾರ್ಯಕರ್ತರು ತೋರಿದ ಔದಾರ್ಯವನ್ನು ಎಷ್ಟು ಅಭಿನಂದಿಸಿದರೂ ಅತಿಯಾಗುವುದಿಲ್ಲ ಎಂದು ಶಾಸಕ ಎಕೆ ಅಶ್ರಫ್ ಹೇಳಿದರು ಜಾತಿ ಧರ್ಮ ಮೀರಿ ಪ್ರೀತಿ ಸೌಹಾರ್ದತೆಯನ್ನು ಎತ್ತಿ ಹಿಡಿಯುವ ಕಾರ್ಯ ಶ್ಲಾಘನೀಯ ಹಾಗೂ ಅನುಕರಣೀಯ ಎಂದು ಎಕೆ ಅಶ್ರಫ್ ಹೇಳಿದರು ഞങ്ങളൊരു മുസ്ലിം ലീഗ് എന്ന് പറയുന്ന ഞങ്ങളെ സംബന്ധിച്ചിടത്തോളം ഞങ്ങൾക്ക് വർഗീയത അറിയില്ല ഞങ്ങൾക്ക് ആർക്കും വർഗീയതയെ എതിർക്കാൻ മാത്രമേ ഞങ്ങൾക്ക് അറിയുകയുള്ളൂ അതിന്റെ ഭാഗമാണ് ജിസിസി കെഎംസിസിയും മുസ്ലിം ലീഗ് പാർട്ടിയും റിലീഫ് പ്രവർത്തനം നടത്തുമ്പോൾ സേവന പ്രവർത്തനങ്ങൾ നടത്തുമ്പോൾ ഞങ്ങള് ചെയ്യുന്നത് ജാതിയും മതവും നോക്കാണ്ട് എല്ലാവരെയും ചേർത്ത് നിർത്തിക്കൊണ്ടുള്ള പ്രവർത്തനങ്ങളാണ് പാണക്കാട് കുടുംബവും ഞങ്ങളുടെ പാർട്ടിയും ഇവിടെ നടത്തി പോരുന്നത് എന്ന് എല്ലാവർക്കും അറിയാം ಮಂಜೇಶ್ವರ ಮಚ್ಚಂಬಾಡಿ ಶಾಖೆ ಮುಸ್ಲಿಂ ಲೀಗ್ ಕಮಿಟಿಯ ಸಹಯೋಗದಲ್ಲಿ ಜಿಸಿಸಿ ಕೆಎಂಸಿಸಿ ಮಚ್ಚಂಬಾಡಿಯು ಆಯೋಜಿಸಿದ ಇಫ್ತಾರ್ ಸಂಗಮವನ್ನು ಶಾಸಕ ಎಕೆಂ ಅಶ್ರಫ್ ಉದ್ಘಾಟಿಸಿದರು ಜಿಸಿಸಿ ಕೆಎಂಸಿಸಿ ಮಚ್ಚಂಬಾಡಿ ಸಮಿತಿ ಅಧ್ಯಕ್ಷ ಹುಸೇನ್ ಮಚ್ಚಂಬಾಡಿ ಅಧ್ಯಕ್ಷತೆ ವಹಿಸಿದರು ನೂತನವಾಗಿ ಆಯ್ಕೆಯಾದ ಮಂಡಲ ಮತ್ತು ಪಂಚಾಯತ್ ಸಮಿತಿಯ ಪದಾಧಿಕಾರಿಗಳಿಗೆ ಸ್ವಾಗತ ಹಾಗೂ ಮಹಲ್ಗಳ ಉಸ್ತಾದಾರರಿಗೆ ಹಬ್ಬದ ಬಟ್ಟೆ ಲಿಬಾಸು ರಹಮಾ ವಿತರಿಸಿದರು ಉಮ್ಮರ್ ಹಸಾನಿ ಪ್ರಾರ್ಥನೆ ಹಾಗೂ ಯೂಸಫ್ ಬಕಾವಿ ರಂಜಾನ್ ಪ್ರವಚನ ಮಾಡಿದರು ಅಜೀಸ್ ಮರಿಕೆ ಎಕೆ ಆರೀಫ್ ಪಿಎಚ್ ಅಬ್ದುಲ್ ಹಮೀದ್ ಇಬ್ರಾಹಿಂ ದಾರಿಮಿ ಇಬ್ರಾಹಿಂ ಮುಸ್ಲಿಯಾರ್ ಹನೀಫ್ ಪಿಕೆ ಗೋಲ್ಡನ್ ರಹಮಾನ್ ಅಬೂಬಕರ್ ಸಿದ್ದಿಕ್ ಸಿದ್ದಿಕ್ ದಂಡೇಗೋಳಿ ಅಶ್ರಫ್ ಒಎ ಹನೀಫ್ ಕೂಚಿಕ್ಕಾಡ್ ಮೊದಲಾದವರು ಉಪಸ್ಥಿತರಿದ್ದರು ಅಬ್ದುಲ್ ರಹಮಾನ್ ಉದ್ಯಾವರ ನ್ಯೂಸ್ ಬ್ಯೂರೋ ಮಂಜೇಶ್ವರ ರಾಜ್ಯದಲ್ಲಿ ಕಟ್ಟಡ ಪರವನಾಗಿಯ ಶುಲ್ಕ ಹೆಚ್ಚಳ ವಿರೋಧಿಸಿ ಮುಸ್ಲಿಂ ಯೂತ್ ಲೀಗ್ ಪ್ರತಿಭಟನೆ ನಡೆಸಿತು ಕಾಸರಗೋಡು ನಗರಸಭಾ ಕಚೇರಿ ಎದುರು ಧರಣಿ ನಡೆಸಿರುವುದು ಕಟ್ಟಡ ಪರವಾನಾಗಿಯ ಶುಲ್ಕ ಹೆಚ್ಚಳದಿಂದ ಶುಲ್ಕ ಪಾವತಿಸಲು ಜನರು ಸಾಲ ಮಾಡಬೇಕಾಗಿದೆ ಎಂದು ಜಿಲ್ಲಾ ಯೂತ್ ಲೀಗ್ ಪ್ರಧಾನ ಕಾರ್ಯದರ್ಶಿ ಜಾಹೀರ್ ಆಸಿಫ್ ಹೇಳಿದರು ಇದು ಶುಲ್ಕ ಹೆಚ್ಚಳವಲ್ಲ ಆದರೆ ಸರ್ಕಾರವು ಜನರನ್ನು ಲೂಟಿ ಮಾಡುತ್ತಿದೆ ಎಂದು ಅವರು ಹೇಳಿದರು ರಾಜ್ಯದಲ್ಲಿ ಕಟ್ಟಡ ಪರವಾನಾಗಿಯ ಶುಲ್ಕ ಹೆಚ್ಚಳ ವಿರೋಧಿಸಿ ಕಾಸರಗೋಡು ನಗರಸಭೆ ಕಚೇರಿಯ ಎದುರು ಮುಸ್ಲಿಂ ಯೂತ್ ಲೀಗ್ ಆಯೋಜಿಸಿದ್ದ ಧರಣಿಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಒಂದು ವೇಳೆ ಅಪೇಕ್ಷ ಕೊಡುತ್ತಲೆಂಗಿ 80 ರೂಪಾಯಿಯ ಅಪೇಕ್ಷ ಇನ್ನು ಸಾಧಾರಣಕಾರನ 1000 ರೂಪಾಯಿ ಅಪೇಕ್ಷಾ ಫಾರ್ಮನ್ನು ಕೊಡಕಂಡ ಒಂದು ಅವಸ್ಥೆಯನ್ನು ನೆಲೆವಿಲ್ಲದು ಏದು ರೀತಿಯಲ್ಲಿ ನೋಕಿಯಾಲು ನಮಗೆ ಉಳ್ಕೊಳ್ಳಾ ಪಟ್ಟಾತ ರೀತಿಯಲ್ಲ ಒಂದು ವರ್ಧನವಾನ ഇടതുപക്ഷ സർക്കാരിൻ്റെ നേതൃത്വത്തിൽ നടത്തിയിട്ടുള്ളത് നമ്മൾക്ക് ഏത് രീതിയിൽ ആലോചിച്ചാലും അങ്ങനെയുള്ള വർധനവിലേക്ക് എങ്ങനെ എത്തി എന്നുള്ള കാര്യം ആർക്കും അറിയാത്ത ഒരു രീതിയിലുള്ള ഒരു വർധനവാണ് ഇടതുപക്ഷ സർക്കാരിൻ്റെ നേതൃത്വത്തിൽ നടത്തിയിട്ടുള്ളത് മുസ്ലിം യൂത്ത് ലീഗ് അധ്യക്ഷ തളങ്കര ഹക്കീം അജ്മൽ അധ്യക്ഷത വഹിച്ചു
मुस्लिम लीग प्रधान कार्यदर्शी हमीद बेदिरा नगरसभा चेयरमैन अड्वकेट वि एम मुनीर फिरोज अड्कतबाइल नौफल तायल जलील तुरुती रहमान तोटन अश्वाक अबुबकर तुरुती मुसामिल फिरदौस नगर राशिद गजाली नगर अनास सिद्दीक चकरा इकबाल बशीर चेरंगाई नियाज चेरंगाई ताजु शबीर हाशिम चेरंगाई शिहाब अफ्ताब मुदलादवरु भागवहिसिद्दरु न्यूज ब्यूरो कासरगोड पेल्ला कुटुंब आरोग्य केंद्र कर्तव्य निरत पाली टीव केयर नर्स कुलक्ष कारण उड्डी कर्तव्य वजागोळिसि अन्य नेमक नडेसिदन्नु प्रतिभटिसलायितु एण्मकुचि ग्राम पंचायत मुंभागदल्लि सीआईटियु पाली टीव केयर जिला समिति नेतृत्वदल्लि सूचना धरणी नडेसलायितु सीआईटीयु जिला कार्यदर्शी पी बालकृष्ण धरणी उद्घाटिसिदरु സ്നേഹത്തോടുകൂടി പരിചരിക്കുകയും ഈ പഞ്ചായത്തിനകത്ത് ഒരു പരാതിക്കും ഇടവരുത്താതെ തന്റെ ജോലി കൃത്യമായി ചെയ്യുന്ന സവിതയെ എന്ത് കാരണത്താലാണ് നിങ്ങൾ പിരിച്ചുവിട്ടത് എന്ന് മറുപടി പറയാൻ പഞ്ചായത്ത് ഭരണാധികാരികൾ തയ്യാറാവണം. ഇവിടെ ഈ തൊഴിലാളിയെ എത്രയും പെട്ടെന്ന് തിരിച്ചെടുക്കണമെന്ന് ആവശ്യപ്പെട്ടുകൊണ്ടാണ് പാലിയേറ്റീവ് നഴ്സിംഗ് ടീമിന്റെ ആഭിമുഖ്യത്തിൽ ജില്ലാ കമ്മിറ്റിയുടെ ആഭിമുഖ്യത്തിൽ ഈ സമരം നടത്താൻ വേണ്ടി മുന്നോട്ട് വന്നിട്ടുള്ളത്. സി ഐ ടു എന്ന് പറയുന്നത് ഇന്ത്യയിലെ പ്രധാനപ്പെട്ട തൊഴിലാളി സംഘടനയാണ്. ആ സംഘടനയ്ക്ക് രാഷ്ട്രീയമില്ല. ഏത് രാഷ്ട്രീയ പാർട്ടിയിലുള്ള തൊഴിലാളിക്കും എന്റെ തൊഴിൽ സംരക്ഷിക്കാനും എന്റെ അവകാശ സമര പോരാട്ടങ്ങൾക്ക് നേതൃത്വം കൊടുക്കുന്ന മുന്നണി പോരാളിയാണ് സി ഐ ടു എന്നുള്ളത് കൊണ്ടാണ് ഈ യൂണിയൻ മെമ്പർഷിപ്പ് എടുക്കാൻ സബിത മുന്നോട്ട് വന്നിട്ടുള്ളത്. സി ഐ ടിയു പാലിയേറ്റീവ് കെയർ ജില്ലാ സമിതി പ്രസിഡന്റ് കെ ഓമന അധ്യക്ഷത വഹിച്ചിരുന്നു. सीआईटीयू पालिटिव के राज्य समितिया बिंदु जिला समिति कार्यदर्शी पुष्पापी प्रसन्न कुमारी टीपी शर्मिला सीआईटीयू नेतारा इब्राहिम पुत्तिगे सीपीआईएम जिला समिति सदस्य डी सुब्बण्णा आळ्वा रामकृष्ण राय कुद्वा सीपीआईएम लोकल समिति कार्यदर्शी विनोद वि मंजुनाथ पीके पुष्पा बेद्रंपळ सीआईटीयू एण्मकजे पंचायत समिति सदस्य लतीफ पेर्ला मोदलादवरु धरणिगे नेतृत्व नीडिदरु. न्यूज ब्यूरो कासरगोड. ನೈವೇದ್ಯ ಮತ್ತು ಪುಷ್ಪಗಳನ್ನು ಅರ್ಪಿಸಿ ಕಾಮದೇವನನ್ನು ಕಳುಹಿಸಲಾಯಿತು. ಉತ್ತರ ಕೇರಳದ ದೇವಾಲಯಗಳು ಮತ್ತು ಕಾವುಗಳಲ್ಲಿ ಪೂರೋತ್ಸವವು ಮುಕ್ತಾಯವಾಯಿತು. ಪುಷ್ಪಗಳಿಂದ ಕಾಮದೇವನ ಆಕೃತಿ ಮಾಡಿ ಉರಿಸಿದ ತೂಗುದೀಪದ ಮುಂದೆ ಸಾಲುಗಳಾಗಿ ಪೂರ ಮಣೆಗಳನ್ನು ಇರಿಸಿ ಅವುಗಳಿಗೆ ಹೂಗಳನ್ನು ಹಾಕಿ ಮೂರು ಬಾರಿ ಪ್ರದಕ್ಷಿಣೆ ಬಂದು ಹೂಗಳನ್ನು ಅರ್ಪಿಸಿ ನಮಸ್ಕರಿಸಲಾಗುತ್ತದೆ. ತನ್ನ ಪ್ರಿಯತಮೆಯಾದ ಸತಿದೇವಿಯ ಜೀವ ತ್ಯಾಗದಲ್ಲಿ ಮನಸ್ಸು ನಿಂತು ಎಲ್ಲವನ್ನೂ ತ್ಯಜಿಸುವ ಮೂಲಕ ತಪಸ್ಸಿಗೆ ಒಳಗಾದ ಪರಮಶಿವನ ತಪಸ್ಸನ್ನು ಭಗ್ನ ಮಾಡಿದ ಕಾಮದೇವನನ್ನು ಮೂರನೇ ಕಣ್ಣು ತೊರೆದು ಭಸ್ಮವಾದ ಪರಿಣಾಮ ನಂತರ ಕನ್ಯೆಯರು ಹೂಗಳಿಂದ ರೂಪವನ್ನು ಮಾಡಿ ಪೂಜಿಸಿ ಪುನರ್ಜನಿಸಿದ್ದನ್ನು ಸ್ಮರಿಸುವುದು ಇದರ ಪ್ರಧಾನ ಕ್ರಮವಾಗಿದೆ. ಕಾರ್ತಿಕ ಮಾಸದಿಂದಲೇ ಕಾಮದೇವನನ್ನು ಪೂಜಿಸುವ ವಿಧಿವಿಧಾನಗಳು ಆರಂಭವಾದವು. ಕಾಮ ಬರುವ ವರ್ಷ ಬೇಗನೆ ಬರಬೇಕು ಎಂಬ ಕೋರಿಕೆಯೊಂದಿಗೆ ಕಾಮನನ್ನು ಕಳುಹಿಸಿಕೊಟ್ಟರು. ಪೂರೋತ್ಸವದ ಅಂಗವಾಗಿ ವಿವಿಧ ದೇವಾಲಯಗಳಲ್ಲಿ ಹಾಗೂ ಹಿಂದೂ ಮನೆಗಳಲ್ಲಿ ವಿಶೇಷ ಕಾರ್ಯಕ್ರಮಗಳು ನಡೆದವು. ನ್ಯೂಸ್ ಡೆಸ್ಕ್ ಕಾಣಿಕಾಡ್. ಮಧೂರು ಗ್ರಾಮ ಪಂಚಾಯಿತಿ ಮಳೆಪೂರ್ವ ಸ್ವಚ್ಛತಾ ಅಂಗವಾಗಿ ರಸ್ತೆಯುದ್ದಕ್ಕೂ ಮಳೆಪೂರ್ವ ಮಾಲಿನ್ಯ ಶುಚೀಕರಣ ಮಾಡಲಾಯಿತು. ಕಲುಷಿತಗೊಳ್ಳದೆ ಮಳೆಯನ್ನು ಸ್ವಾಗತಿಸೋಣ ಎಂಬ ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೆ ಗೋಪಾಲಕೃಷ್ಣನ್ ಉದ್ಘಾಟಿಸಿದರು. ಕಲುಷಿತಗೊಳ್ಳದೆ ಮಳೆಯನ್ನು ಸ್ವಾಗತಿಸೋಣ ಎಂಬ ಕಾರ್ಯಕ್ರಮವನ್ನು ಮಧೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೆ ಗೋಪಾಲಕೃಷ್ಣನ್ ಉದ್ಘಾಟಿಸಿದರು. ಉಪಾಧ್ಯಕ್ಷೆ ಸ್ಮಿಜಾ ವಿನೋದ್, ಆರೋಗ್ಯ ಮತ್ತು ಶಿಕ್ಷಣ ಸ್ಥಾಯಿ ಸಮಿತಿ ಅಧ್ಯಕ್ಷ ಉಮೇಶ್ ಗಟ್ಟಿ, ಬ್ಲಾಕ್ ಪಂಚಾಯತ್ ಸದಸ್ಯ ಸುಕುಮಾರ ಕುದುರೆಪಾಡಿ, ಸದಸ್ಯರಾದ ಕೆ ಅಂಬಿಲಿ, ಹಬೀಬ್ ಚೇತುಮ್ಮಕುರಿ, ಪಂಚಾಯತ್ ಆರೋಗ್ಯ ಇಲಾಖೆ ಎಚ್ಐ ರಾಬಿನ್, ಇಇಒ ಪಿ ಸುಷ್ಮಿತಾ, ಪಂಚಾಯಿತಿ ಸಹಾಯಕ ಕಾರ್ಯದರ್ಶಿ ಪಿ ಪೀದಾಂಬರನ್, ಎಂಚೇರಿಪಾಡಿ, ಜೆಎಚ್ಐ ಸಿಕೆ ರಾಮಚಂದ್ರನ್, ಜಾಸ್ಮೀಲ್, ಪಂಚಾಯಿತಿ ನೌಕರರು, ಕುಟುಂಬಶ್ರೀ ಸದಸ್ಯರು, ಹರಿದ ಕರ್ಮ ಸೇನೆ ಸದಸ್ಯರು, ಉದ್ಯೋಗ ಖಾತರಿ ಯೋಜನೆ ಸದಸ್ಯರು ಮುಂತಾದವರು ಪಾಲ್ಗೊಂಡರು. ಮಳೆಗಾಲ ಪೂರ್ವ ಶುಚೀಕರಣದ ಭಾಗವಾಗಿ ಮಧೂರು ಗ್ರಾಮ ಪಂಚಾಯತ್ನ ನಾವು ಮಧೂರು
ದೇವಸ್ಥಾನದಿಂದ ಬಟ್ಟಮಾರದವರೆಗೆ ನಮ್ಮ ಪರಿಸರವನ್ನು 20 ವಾರ್ಡ್ಗಳಲ್ಲಿ ಕೂಡ ನಾವು ಇವತ್ತು ಶುಚೀಕರಣ ಆರಂಭ ಮಾಡಿದ್ದೇವೆ. ಮಾಲಿನ್ಯಗಳನ್ನು ಹಾಕುವರ ವಿರುದ್ಧ ಕಠಿಣವಾದ ಕ್ರಮವನ್ನು ತೆಗೆದುಕೊಳ್ಳಲು ನಾವು ಪಂಚಾಯತ್ ಆಡಳಿತ ಸಮಿತಿ ತೀರ್ಮಾನ ಮಾಡಿದೆ. ಕೇರಳ ಸರ್ಕಾರ ಹಾಗೂ ಹೈಕೋರ್ಟಿನ ಆದೇಶದ ಪ್ರಕಾರ ನಾವು ಕಠಿಣ ಕ್ರಮವನ್ನು ಇನ್ನು ಮುಂದೆ ಜರುಗಿಸ್ತೇವೆ. ಮನೆ ಮನೆಗೆ ಹರಿದ ಕರ್ಮ ಸೇನೆ ಬರುವಂಥ ಸಂದರ್ಭದಲ್ಲಿ ಎಲ್ಲ ಮನೆಯವರು ಕೂಡ ಪ್ಲಾಸ್ಟಿಕನ್ನು ಕೊಡಬೇಕು, ಅದರ ಜೊತೆಗೆ ಈಶ್ವರಪಿಯನ್ನು ಕೂಡ ಪೀಸನ್ನು ಕೂಡ ಕೊಡಬೇಕು. ಅದು ಕೊಟ್ಟು ನಮ್ಮೊಂದಿಗೆ ಮಧುರು ಗ್ರಾಮ ಪಂಚಾಯತಿನ ಈ ಆಡಳಿತ ಸಮಿತಿಯೊಂದಿಗೆ ಸಹಕರಿಸಿ ನಮ್ಮ ಗ್ರಾಮ ಪಂಚಾಯತನ್ನು ಮಲಿನಮುಕ್ತ ಗ್ರಾಮ ಪಂಚಾಯತನ್ನಾಗಿ ಮಾಡುವಲ್ಲಿ ನಾವೆಲ್ಲರೂ ಸಹಕಾರ ಕೊಡಬೇಕು ಎಂದು ಮಾತ್ರ ಈ ಸಂದರ್ಭದಲ್ಲಿ ಹೇಳಿಕೊಳ್ತಿದ್ದೇನೆ. ನ್ಯೂಸ್ ಡೆಸ್ಕ್ ಕೆಸಿಎನ್. ಕೇರಳ ರಾಜ್ಯ ಕೋಟೆಯ ಯಾನೆ ಕೋಟೆಗಾರರ ಸೇವಾ ಸಂಘ ಕೂಡ್ಲು ಇವರ ವತಿಯಿಂದ ಉಚಿತ ನೇತ್ರ ತಪಾಸಣಾ ಶಿಬಿರ ನಡೆಯಿತು. ಡಾಕ್ಟರ್ ವೃಂದಾ ಕಾನಿಂಗಾಡ್ ಉದ್ಘಾಟಿಸಿದರು. ಕೇರಳ ರಾಜ್ಯ ಕೋಟೆಯಾರ್ ಯಾನೆ ಕೋಟೆಗಾರರ ಸೇವಾ ಸಂಘ ಕೂಡ್ಲು ಇದರ ಮಹಿಳಾ ಮತ್ತು ಯುವಕ ಸಂಘದ ನೇತೃತ್ವದಲ್ಲಿ ಮಂಗಳೂರಿನ ಪ್ರಸಾದ್ ನೇತ್ರಾಲಯದ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ನ ಸಹಯೋಗದೊಂದಿಗೆ ಉಚಿತ ನೇತ್ರ ತಪಾಸಣಾ ಶಿಬಿರವು ಮೀಪುಗುರಿ ಶ್ರೀ ಪಂಜುರ್ಲಿ ಕಲ್ಲುರ್ಟಿ ತರವಾಡು ಮನೆ ಪರಿಸರದಲ್ಲಿ ನಡೆಯಿತು. ಡಾಕ್ಟರ್ ವೃಂದಾ ಕಾಲಿಂಗಾಡ್ ದೀಪ ಬೆಳಗಿಸಿ ಶಿಬಿರವನ್ನು ಉದ್ಘಾಟಿಸಿದರು. ಮೈಯಲ್ಲಿ ಹೆಂಗ್ ಬಿಪಿ ಇದೆ ಅದೇ ತರ ಕಣ್ಣಲ್ಲೂ ಕೂಡ ಬಿಪಿ ಇದೆ, ಅದಕ್ಕೆ ನಾವು ಗ್ಲಾಕೋಮಾ ಅಂತ ಹೇಳ್ತೀವಿ. ಆ ಕಾಯಿಲೆ ಕೂಡ ಮುಂದೇನೆ ನಾವು ಕಂಡಿಡಿದ್ರೆ ಅದಕ್ಕೆ ಮತ್ತೆ ಮುಂದೆ ಹೋಗಿ ನಾವು ಅದರಿಂದ ದೃಷ್ಟಿದೋಷ ಏನು ಬರುತ್ತೆ ಅದನ್ನು ಪ್ರಿವೆಂಟ್ ಮಾಡ್ಬೋದು. ಈಗ ಡಯಾಬಿಟಿಸ್ ಕಾಯಿಲೆ ಎಲ್ಲರಲ್ಲೂ ಸಾಮಾನ್ಯ. ಸೊ ಅಂಥ ಶುಗರ್ ಲೆವೆಲ್ಸ್ ಕಂಟ್ರೋಲಲ್ಲಿ ಇಲ್ಲ ಅಂದರೆ ಕಣ್ಣಲ್ಲಿ ರಕ್ತನಾಳದಲ್ಲಿ ರಕ್ತಸ್ರಾವ ಆಗೋದು, ಆ ಥರ ರೆಟಿನಾದಲ್ಲಿ ತುಂಬ ತೊಂದರೆ ಆಗೋ ಚಾನ್ಸಸ್ ಇದೆ. ಸೊ ಶುಗರ್ ಬಿ ಪಿ ಕಾಯಿಲೆ ಇರೋರು ಕೂಡ ಕಣ್ಣನ್ನು ಟೆಸ್ಟ್ ಮಾಡಿಸೋದು ತುಂಬ ಉತ್ತಮ. ವಿಶ್ವನಾಥ ಕೋಟೆಕಣಿ ಅಧ್ಯಕ್ಷತೆ ವಹಿಸಿದ್ದರು. ಲಕ್ಷ್ಮಣ ಬೀರಂತಬೈಲ್ ಮುಖ್ಯ ಅತಿಥಿಯಾಗಿದ್ದರು. ಶಿವರಾಮ ಕಾಸರಗೋಡು ಮತ್ತು ಜಯಪ್ರಕಾಶ್ ಕುಂಬ್ಳೆ ಉಪಸ್ಥಿತರಿದ್ದರು. ಮಹಿಳಾ ಸದಸ್ಯರ ಪ್ರಾರ್ಥನೆಯೊಂದಿಗೆ ಆರಂಭವಾದ ಶಿಬಿರದಲ್ಲಿ ಲಲಿತಾ ಕೇಶವ್ ಸ್ವಾಗತಿಸಿ ನಂದಿನಿ ದಿವಾಕರ್ ರವರ ಧನ್ಯವಾದ ಸಮರ್ಪಣೆಯೊಂದಿಗೆ ಕಾರ್ಯಕ್ರಮವು ಮುಕ್ತಾಯವಾಯಿತು. ದಿನೇಶ ನಾಗರಕಟ್ಟೆ ಕಾರ್ಯಕ್ರಮವನ್ನು ನಿರೂಪಿಸಿದರು. ಶಿಬಿರದಲ್ಲಿ ದಿನೇಶ ಅಣಂಗೂರು ಮತ್ತು ರಾಜಮೋಹನ ಕೋಟೆಕಣಿಯವರಿಂದ ಮಧುಮೇಹ ಮತ್ತು ರಕ್ತದೊತ್ತಡ ತಪಾಸಣೆಯನ್ನು ಕೂಡ ನಡೆಸಲಾಯಿತು. 226 ಜನರು ಶಿಬಿರದಲ್ಲಿ ತಪಾಸಣೆಗೊಳಗಾಗಿ 149 ಜನರು ಉಚಿತ ಕನ್ನಡಕವನ್ನು ಪಡೆಯಲಿದ್ದಾರೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರೈಲು ಹಳಿ ಮೇಲೆ ಮರ ಬಿದ್ದಿದ್ದನ್ನು ಗಮನಿಸಿದ ಮಹಿಳೆಯೊಬ್ಬರು ಕೆಂಪು ಬಟ್ಟೆಯನ್ನು ಕೈಯಲ್ಲಿ ಪ್ರದರ್ಶಿಸಿ ಸಂಭಾವ್ಯ ರೈಲು ಅಪಘಾತವನ್ನು ತಪ್ಪಿಸಿರುವ ಘಟನೆ ಪಡೀಲ್ ಜೋಕಟ್ಟೆ ಮಧ್ಯೆಯ ಪಚ್ಚನಾಡಿ ಸಮೀಪ ಮಂದಾರದಲ್ಲಿ ಘಟನೆ. ಕಡು ಬೇಸಿಗೆಯಲ್ಲಿ ಬತ್ತಲಾರಂಭಿಸಿವೆ ಕಾಸರಗೋಡು ಜಿಲ್ಲೆಯ ಜಲಾಶಯಗಳು. ಸಂಪೂರ್ಣ ಬತ್ತಿ ಹೋದ ಪುತ್ತಿಗೆ ಅಂಗಡಿ ಮೊಗರು ಹೊಳೆ. ಬಡವರ ಕಣ್ಣೀರು ಒರೆಸಿ ನೆಲ್ಲಿಕುನ್ನು ದಾರುಲ್ ಅಮಾನ್ ಲೈಬ್ರರಿ ಆಂಡ್ ರೀಡಿಂಗ್ ರೂಮ್ ಕಾರ್ಯಕರ್ತರು. ಪವಿತ್ರ ರಂಜಾನ್ನಲ್ಲಿ ಡಯಾಲಿಸಿಸ್ ರೋಗಿಗಳಿಗೆ ಸೇರಿದಂತೆ ಕ್ಲಬ್ ಕಾರ್ಯಕರ್ತರ ಸಹಾಯ ಹಸ್ತಗಳು. ಮಂಜೇಶ್ವರ ಮಚ್ಚಂಬಾಡಿ ಬ್ರಾಂಚ್ ಮುಸ್ಲಿಂ ಲೀಗ್ ಸಮಿತಿಯು ಜಿಸಿಸಿ ಕೆಎಂಸಿಸಿ ಸಹಯೋಗದಲ್ಲಿ ಇಫ್ತಾರ್ ಕೂಟ. ಶಾಸಕ ಎಕೆಎಂ ಅಶ್ರಫ್ ಉದ್ಘಾಟನೆ. ಇಂದಿನ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.